అమ్మ టోపీ పడిపోతా ఉంది. ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತಿನ ವಿಡಿಯೋಲಿ ಇವತ್ತಿನ ಮಾರ್ನಿಂಗ್ 11 o'clock ನಾನು ಕಿಚನ್ಗೆ ಹೋದೆ. ಸೊ ನಾನು ಆಲ್ಮೋಸ್ಟ್ 3 o'clockಗೆ ಹೊರಗಡೆ ಬಂದೆ. ಸೊ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ತಂಬ್ಲೈನ್ ಎಲ್ಲರೂ ನೋಡಿದ್ದೀರಾ. ಸೊ ನಾವು ಲಾಸ್ಟ್ ಅಪ್ಪ ವರ್ಕ್ ಮಾಡಿದ್ದ ಪ್ಲೇಸ್ ಬಂದು ಮಧುಗಿರಿ. ಸೊ ಅಲ್ಲಿ ನಮ್ಮ ನೈಬರ್ಸ್ ಹಾಗೆ ಮತ್ತು ನಮಗೆ ತುಂಬ ಬೇಕಾದವರೆಲ್ಲರೂ ಮನೆಗೆ ಬಂದಿದ್ದರು. ಓನರ್ ಅಂಕಲ್ಲು, ಸೊ ಹಾಗೆ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದಿದ್ದರು. ಅಪ್ಪನ ರಿಟೈರ್ಮೆಂಟ್ ಫಂಕ್ಷನ್ಗೆ ಅಟೆಂಡ್ ಆಗೋಕ್ಕಾಗಿಲ್ಲ ಅಂತನ್ಬಿಟ್ಟು ಸೊ ಮನೆಯಲ್ಲಿ ಅರೇಂಜ್ ಮಾಡಿದ್ವಿ. ಹಾಗೆ ಎಲ್ಲ ಬಂದಾಗ ಅಪ್ಪನ ಬರ್ಡೇನೂ ಇತ್ತು. ಸೊ ಹಾಗಾಗಿ ಒಂದು ಸಣ್ಣ ಸೆಲೆಬ್ರೇಷನ್ ನಡೀತು ಮನೆಯಲ್ಲಿ. ಸೊ ಆ ಒಂದು ಸೆಲೆಬ್ರೇಷನ್ಗೋಸ್ಕರ ನಾನು ಇಷ್ಟೆಲ್ಲ ಮನೆಯಲ್ಲೇ ನಾನೇ ಪ್ರಿಪೇರ್ ಮಾಡಿದ್ದೀನಿ. ಆ್ಯಕ್ಚುಲಿ ಅಡುಗೆ ವಿಚಾರಕ್ಕೆ ಬಂದರೆ ನಾನು ಕುಕ್ ಮಾಡುವಾಗ ನನಗೆ ಯಾರೂ ಡಿಸ್ಟರ್ಬ್ ಮಾಡಬಾರ್ದು. ಸೊ ನಾನು ಒಬ್ಬಳೇ ಇರಬೇಕು. ಸೊ ಹಾಗಾಗಿ ಅಪ್ಪ ಅಮ್ಮ ಎಲ್ಲೋ ಬೇರೆ ಕಡೆ ಫಂಕ್ಷನ್ ಇತ್ತು, ಹಾಗಾಗಿ ಅವರು ಹೊರಗಡೆ ಇದ್ದರು. ಸೊ ನಾನು ಒಬ್ಬಳೇ ಮನೆಯಲ್ಲಿದ್ದು ಎಲ್ಲ ಅವರು ಬರೋ ಟೈಮ್ಗೆ ಎಲ್ಲ ನಾನು ಇನ್ ಟೈಮ್ಗೆಲ್ಲ ಕುಕ್ ಮಾಡಿದ್ದೆ. ಸೊ ಅವ್ರು ಬಂದ ತಕ್ಷಣ ಸೊ ಈ ರೀತಿ ಸೆಲೆಬ್ರೇಷನ್ಸ್ ಆಯಿತು. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಅಂಕಲ್ ಗಿಫ್ಟ್ ಪ್ರೆಸೆಂಟ್ ಮಾಡ್ತಿದ್ದಾರೆ. ಸೊ ನನಗೆ ಇವರಂದರೆ ತುಂಬಾ ಇಷ್ಟ. ಅಲ್ಲಿದ್ದಷ್ಟು ದಿನ ಮಗಳಿಗಿಂತ ಹೆಚ್ಚಾಗಿ ನನ್ನ ಪ್ರೀತಿ ಮಾಡಿದ್ದಾರೆ. ಸೊ ಪ್ರತಿಯೊಂದು ವಿಚಾರದಲ್ಲೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಕಾಣಿಸ್ತಿರೋವಂಥದ್ದು ಅಲ್ಲಿದ್ದಂತಹ ನೈಬರ್ಸ್. ಸೊ ಇವರು ಸಹ ತುಂಬ ಒಳ್ಳೆ ಕ್ಲೋಸ್ ರಿಲೇಶನ್ಶಿಪ್ ಇತ್ತು ನಮಗೆ ಅಲ್ಲಿ ಪ್ರತಿಯೊಬ್ಬರ ಜೊತೆನೂ. ಅಮ್ಮದು ಟೋಪಿ ಬಿದ್ದೋಯ್ತು. ಸೊ ಅವ್ರು ಯಾವತ್ತೂ ಈ ಥರ ಎಲ್ಲ ಮಾಡಿಸ್ಕೊಂಡವರೇ ಅಲ್ಲ. ಸೊ ಎಲ್ಲ ಒಂದೇ ಸರಿ ನಕ್ಬಿಟ್ವಿ. ಸೊ ತುಂಬ ಚೆನ್ನಾಗಿತ್ತು ಅವರು ಬಂದಿದ್ದಾಗಲಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾಗಲಿ. ಸೊ ತುಂಬ ಡಿಸ್ಟೆನ್ಸ್ ತುಂಬ ಆಗೋಯ್ತು. ಸೊ ಟಯರ್ಡ್ ಆಗೋಗ್ಬಿಟ್ಟಿದ್ರು. ಸೊ ಎಲ್ಲರೂ ಬಂದಿದ್ದು ನಮಗಿನ್ನೂ ತುಂಬ ಖುಷಿ ಆಗ್ತಿತ್ತು. ಸೊ ಇಲ್ಲಿ ಕಾಣಿಸ್ತಿರೋ ಅಂಕಲ್ ಮನೆ ಮುಂದೆ ಇರೋರು, ಅವರು ರಿಟೈರ್ಡ್ ಟೀಚರ್. ಸೊ ಅವರು ಅವರ ವೈಫ್. ಸೊ ಪ್ರತಿಯೊಬ್ಬರು ಬಂದಿದ್ದು ನನಗೆ ತುಂಬಾ ಖುಷಿ ಆಯಿತು. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾಗಿರ್ಬೋದು, ಮಾತಾಡಿದ್ದಾಗಿರ್ಬೋದು, ಮತ್ತು ಅಲ್ಲೇ ಹೋಗಿ ಟೈಮ್ ಸ್ಪೆಂಡ್ ಮಾಡಿದಷ್ಟು ಖುಷಿ ಆಯಿತು. ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರಲ್ಲ, ಅವ್ರು ಇದೇ ರೀತಿ ನಗ್ನಗ್ತಾ ಖುಷಿಯಾಗಿ ಯಾವತ್ತೂ ಈ ಥರನೇ ಇರಬೇಕು ಅನ್ನೋದು ನನ್ನ ಆಸೆ. ಸೊ ಅದೇ ರೀತಿ ನಾವು ಅವರ ನಡೆದು ಬಂದ ದಾರಿಯಲ್ಲೇ ನಾವು, ನಾನು ಅಣ್ಣ ಅದೇ ದಾರಿಯಲ್ಲೇ ನಾವು ಮುಂದೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅಪ್ಪನ್ನ ನೋಡಿ ಕಲ್ತಂತಹ ವಿಚಾರ ಏನು ಅಂತಂದರೆ, ಹಣ ಮಾಡೋದು ಯಾರು ಬೇಕಾದರೂ ಹಣ ಮಾಡ್ಬೋದು, ಬಟ್ ಆದರೆ ಹೆಸರು ಮಾಡೋದು ಅದಕ್ಕಿಂತ ತುಂಬ ಕಷ್ಟವಾದ ಕೆಲಸ. ಸೊ ಇದು ನಾವಿಬ್ಬರೂ ನಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ಅದು ಚೆನ್ನಾಗಿ ನಾವು ತಿಳ್ಕೊಂಡ್ವಿ. ಮಕ್ಕಳಾದಂತಹ ನಾವು ಅವರು ನಡೆದು ಬಂದಂತಹ ದಾರಿಯಲ್ಲೇ ನಾವು ನಡಿಬೇಕು ಅನ್ನೋದು ನಮ್ಮಿಬ್ಬರ ಗುರಿ. ಸೊ ಯಾವುದೇ ಕಾರಣಕ್ಕೂ ಅದರಲ್ಲಿ ನಾವು ಹಿಂದೆ ಆಗಬಾರ್ದು. ಹಾಗೆ ಅಪ್ಪನ್ನ ಒಳ್ಳೆ ಸ್ಥಾನದಲ್ಲಿ ನಾವು ಯಾವತ್ತೂ ನಿಲ್ಲಿಸ್ಬೇಕು ಅನ್ನೋದು ನಮ್ಮ ಆಸೆ. ನೋಡಿ, ನಾನು ಇಷ್ಟೆಲ್ಲ ಐಟಮ್ಸ್ ಪ್ರಿಪೇರ್ ಮಾಡಿರೋದು ನನಗೆ ಶಾಕ್ ಆಗ್ತಿದೆ. ಸೊ ಖಂಡಿತ ಅಷ್ಟು ನನಗೆ ಎಲ್ಲಿಂದ ಬಂತು ಸ್ಟ್ರೆಂತ್ ನನಗೆ ಗೊತ್ತಿಲ್ಲ. ಸೊ ಇವ್ರು ಬರ್ತಿದ್ದಾರೆ ಅನ್ನೋಷ್ಟೊತ್ತಿಗೆ ನನಗೆ ಫುಲ್ ಎನರ್ಜಿ ಬಂದುಬಿಡ್ತೇನೋ. ಸೊ ಫೈನಲ್ ಆಗಿ ಎಲ್ಲ ಊಟ ಮಾಡಿ ಅರ್ಶಿನ ಕುಂಕುಮ ತಗೊಂಡು ರೆಸ್ಟ್ ಮಾಡ್ತಿದ್ದಾರೆ. ಹಾಗೆ ಇನ್ನು ನಾನು ಅವ್ರು ಬಂದವ್ರನ್ನ ಬಿಡ್ತೀನ, ನನ್ನ ಗಾರ್ಡನ್ ಕರ್ಕೊಂಡು ಹೋಗೇ ಹೋಗ್ತೀನಿ. ಸೊ ಫೈನಲ್ ಆಗಿ ಒಂದು ಫೋಟೋವಲ್ಲಿ ಕ್ಲಿಕ್ ಮಾಡಿದೆ. ಸೊ ನನ್ನ ಗಾರ್ಡನ್ ಎಲ್ಲ ತೋರಿಸ್ದೆ. ಸೊ ಅವರು ತುಂಬ ಖುಷಿಪಟ್ಟರು, ಒಳ್ಳೆ ಗಾರ್ಡನ್ ಅಂತ. ಸೊ ಈ ರೀತಿ ಮನೆಯಲ್ಲಿ ಅಪ್ಪನ ರಿಟೈರ್ಮೆಂಟ್ ಹಾಗೂ ಬರ್ಡೇ ಸೆಲೆಬ್ರೇಷನ್ ನಡೀತು.
ಸೊ ಯಾರೆಲ್ಲ ಈ ಒಂದು ವಿಡಿಯೋನ ಮೊದಲನೇ ಬಾರಿ ನೋಡ್ತಿದ್ದೀರಾ, ಸೊ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್, ಹಾಗೂ ನಮಸ್ತೆ, ಹ್ಯಾವ್ ಎ ನೈಸ್ ಡೇ.